ನೋಡ್ರಿ, ಈ ಸರ್ಕಾರ ದಿವಾಳಿ ಆಗಿದೆ. ಇನ್ನೂ ಇದೇ ರೀತಿ ಹೋಗಿದ್ರೆ, ಯಾವುದೇ ಕರ ಹೆಚ್ಚು ಮಾಡಲಾರ್ದು ಹೋಗಿದ್ರೆ, ಸರ್ಕಾರಿ ನೌಕರದಾರ ಸಂಬಳ ಕೊಡ್ಲಿಕ್ಕೂ ಸಹಿತ ಈ ಸರ್ಕಾರ ಬಳಿ ದುಡ್ಡು ಇರ್ತಿರಲಿಲ್ಲ. ಇವತ್ತು ಅವರು ಲೋಕಸಭೆ ಮುಗಿದ ಮೇಲೆ ದಿಢೀರ್ನೇ ಗ್ಯಾರಂಟಿಗಳನ್ನು ರದ್ದು ಮಾಡಿಬಿಟ್ರೆ ಪೂರ್ತಿ ದುಷ್ಪರಿಣಾಮ ಆಗ್ತದೆ ಅಂಥೇಳಿ ಜನರ ಮೇಲೆ ಒಂದು ಕಡೆಯಿಂದ ತಗೋತಾರೆ, ಇನ್ನೊಂದು ಕಡೆಯಿಂದ ಕೊಡುವಂಥ ವ್ಯವಸ್ಥೆ. ಅದ್ರ ಜೊತೆಗೆ ವ್ಯಾಪಕ ಭ್ರಷ್ಟಾಚಾರ ಇವತ್ತು ಎಲ್ಲ ಮಂತ್ರಿಗಳು ಮಾಡ್ಲಕತ್ತಾರೆ. ನಿನ್ನೆ ಬೆಂಗಳೂರಿನಲ್ಲಿ 1,000 ಕೋಟಿ ರೂಪಾಯಿ ಆಸ್ತಿ ಬೇನಾಮಿಯಾಗಿ 2 ಮಂತ್ರಿಗಳು ಇವತ್ತು ಆ ಆಸ್ತಿಯನ್ನು ಯಾರು ಕಂದಾಯ ಮಂತ್ರಿಗಳ ವಿಧಾನಸಭಾ ಕ್ಷೇತ್ರದಲ್ಲೇ ಸುಮಾರು 13 ಎಕರೆ ಮತ್ತು 7 ಎಕರೆ ಖರಾಬ ತಳ್ಳಿಯನ್ನು ಸುಮಾರು 20 ಎಕರೆ ಜಮೀನನ್ನು 2 ಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಎಲ್ಲ ಅಕ್ರಮ ಕಾನೂನು ಇದನ್ನು ಮಾಡಿ ಇವತ್ತು ಕಾಗದ ಪತ್ರಗಳನ್ನು ರೆಡಿ ಮಾಡಿ ಇವತ್ತು ಏನದ ಅದನ್ನು ಜಮೀನನ್ನು ಕಬಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಎಲ್ಲರೂ ಅದನ್ನು ತನಿಖೆ ಆಗಬೇಕು, ಅವ್ರನ್ನ ಮೇಲೆ ಇದು ಆಗಬೇಕಂದ್ರೂ ಇನ್ನೂವರೆಗೆ ಸರ್ಕಾರ ಯಾವುದೇ ರೀತಿ ಕ್ರಮ ತಗೋತಾ ಇಲ್ಲ. ಭ್ರಷ್ಟಾಚಾರ ಇನ್ನೂ ಸಕ್ಕರೆ ಏನು ಮಂತ್ರಿ ಅದಾರಲ್ಲ ಅವ್ರದ್ದು ಒಂದು ದೊಡ್ಡ ಭ್ರಷ್ಟಾಚಾರ ಇಟ್ಟರಲ್ಲಿ ಹೊರಗೆ ಬರ್ತದೆ. ಅಂದರೆ ಇವರು ಎಲ್ಲ ಮಂತ್ರಿಗಳು ಲೂಟಿ ಮಾಡಲಿಕ್ಕೆ ನಿಂತಿದ್ದಾರೆ. ಗ್ಯಾರಂಟಿ ಕೊಟ್ಟಿದ್ದರಿಂದ ಅವರಿಗೆ ಡೆವಲಪ್ಮೆಂಟ್ ಅಂತರೂ ಏನೂ ಇಲ್ಲ, ನೀರಾವರಿ ಯೋಜನೆಗಳಿಗೆ ಹಣ ಇಲ್ಲ, ಯಾವುದೇ ರಸ್ತೆ ಕಾಮಗಾರಿಗೆ ಹಣ ಇಲ್ಲ, ಉಳಿದ ಜನರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಿಗೆ ಇವತ್ತು ಸರ್ಕಾರದಲ್ಲಿ ಹಣ ಇಲ್ಲ. ಈ ರೀತಿ ಇವತ್ತು ಬಸ್ ಏರಿಕೆ ದರ ಏರಿಕೆಯನ್ನು ನಿಶ್ಚಿತವಾಗಿ ಏರಿಸ್ತಾರೆ, ಎಲ್ಲಾನು ಏರಿಸಿದ್ರು. ಸ್ಟ್ಯಾಂಪ್ ಡ್ಯೂಟಿ ಹಿಡಿದು ಮರಣ ಉತ್ತಾರ ಹಿಡಿದು ಇವತ್ತು ಬಸ್ಸಿನ ದರಕ್ಕೆ ಬಂದಿದ್ದಾರೆ. ಮೊನ್ನೆ 3 ರೂಪಾಯಿ ಡೀಸೆಲ್ಲು, 2 ರೂಪಾಯಿ ಪೆಟ್ರೋಲ್ ಮಾಡಿದ್ರು, ಇನ್ನು ಬಸ್ ದರ ಏರಿಕೆ ಮಾಡ್ತಾರೆ. ಎಲ್ಲೆಲ್ಲಿ ಮದ್ಯ ಅಂತರೂ ಮಾಡಲಿ, ಮದ್ಯದ ಬಗ್ಗೆ ಏನು ಎಷ್ಟು ಹೆಚ್ಚು ಮಾಡಿದ್ರು ಏನು ತೊಂದರೆ ಇಲ್ಲ ನಮಗೇನು, ಆದರೆ ಭಾಳಷ್ಟು ಮದ್ಯದ ಒಂದು ಬೆಲೆ ಏರಿಸೋದ್ರಿಂದ ಮತ್ತು ನಕಲಿ ಮದ್ಯಗಳು ಪ್ರಾರಂಭ ಆಗಿ ಮತ್ತೆ ಕಾರ್ಮಿಕ ವರ್ಗದವರು ಬಡವರು ಅತಿ ಏನು ಕೆಳಮಟ್ಟದ ಮದ್ಯ ಕುಡಿದ್ರಿಂದ ಅವ್ರ ಜೀವನನೂ ಇದು ಆಗ್ತದೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಇವತ್ತೇನು ತಮಗೆ ಆಗದೇ ಇದ್ದರೆ ಹೇಳಿಬಿಡಲಿ ಅವರು, ನಾನು ಗ್ಯಾರಂಟಿ ಕೊಡೋದಾಗೋದಿಲ್ಲ, ಗ್ಯಾರಂಟಿ ಮುಂದುವರಿಸ್ಬೇಕಾದ್ರೆ ನಾನು ಹಿಂಗೆ ಟ್ಯಾಕ್ಸ್ ಹಾಕೋತಗೋ ಅಂತ ಹೇಳಿಬಿಡಲಿ, ರಾಜ್ಯದ ಜನ ಏನು ತೀರ್ಮಾನ ಮಾಡ್ತಾರೆ ಮಾಡ್ತಾರೆ. ಇದ್ರ ಜೊತೆಗೆ ಯಾವ ಶಾಸಕರಿಗೂ ಸಮಾಧಾನ ಇಲ್ಲ, ಅಭಿವೃದ್ಧಿಗೆ ಹಣನೇ ಬರ್ತಾ ಇಲ್ಲ. ಇವತ್ತಲ್ಲೇ ಜೆ ಟಿ ಪಾಲ್ರು ಹೇಳ್ಯಾರ ಈ ಗ್ಯಾರಂಟಿಯಿಂದ ನಮ್ಗೆ ಅಭಿವೃದ್ಧಿ ಆಗ್ತಾಯಿಲ್ಲ ಅಂತ, ಮತ್ತು ಚಲುವರಾಯಸ್ವಾಮಿ ಹೇಳ್ಯಾರ ಅವರು ಸಚಿವ ಸಂಪುಟದಲ್ಲಿ ಶಾಸಕರಲ್ಲಿ ಈ ಗ್ಯಾರಂಟಿಯಿಂದ ನಮಗೇನೂ ಲಾಭ ಆಗಲಿಲ್ಲ, ನಾವು ಗ್ಯಾರಂಟಿ ಕೊಟ್ಟರೆ 28 ಲೋಕಸಭಾ ಗೆಲ್ತಿದ್ವಿ ಅಂತೇಳಿ ತಿಳ್ಕೊಂಡಿದ್ರು. ಆದರೆ ರಾಜ್ಯದ ಜನ ಭಾಳ ಬುದ್ಧಿವಂತರು ವಿದ್ಯಾವಂತರು ಸುಶಿಕ್ಷಿತರು ಅದಾರ ಅಂತೇಳಿ ದೇಶಕ್ಕೆ ಯಾರು ಬೇಕೋ ಅವ್ರಿಗೆ ಓಟ್ ಹಾಕ್ತಾರೆ, ರಾಜ್ಯಕ್ಕೆ ಯಾರು ಬೇಕೋ ಅವ್ರಿಗೆ ಓಟ್ ಹಾಕುವಂಥ ಸಾಮರ್ಥ್ಯ ಇಡೀ ದೇಶದಲ್ಲಿ ಯಾವುದಾದ್ರೆ ಕರ್ನಾಟಕ ಅದನ್ನು ಈ ಗ್ಯಾರಂಟಿಗೆ ಆಶಾಮಿಸಿಗೊಳಗಾಗದೆ ನಮ್ಮ ರಾಜ್ಯದ ಜನ ಈ ಚುನಾವಣೆ ಲೋಕಸಭೆ ಚುನಾವಣೆ ಇನ್ನೂ ನಮ್ಮ ತಪ್ಪಿನಿಂದಾಗಿದೆ, ನಮ್ಮ ಪಾರ್ಟಿಯವರು ಒಳ ಒಪ್ಪಂದದಿಂದ ಕೆಲವೊಂದು ಸೀಟ್ ಕಳ್ಕೊಂಡಿದ್ದೀವಿ ಹೊರತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವ್ರ ವಿಶ್ವಾಸದ ಕಡಿಮೆ ಆಗಿಲ್ಲ ಕರ್ನಾಟಕದಲ್ಲಿ. ಸರ್, ಈಗ ಚನ್ನಪಟ್ಟಣದ ಉಪಚುನಾವಣೆ ಸಂಬಂಧಪಟ್ಟಂಗೆ ಬೆಂಗಳೂರು ಗ್ರಾಮಾಂತರ ಸೋತರು ಕೂಡ ಡಿ ಕೆ ಶಿವಕುಮಾರ್ ಫ್ಯಾಮಿಲಿಯಲ್ಲಿ ನಿಲ್ಲಿಸ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ನೋಡಿರಿ, ಪ್ರಜಾತಂತ್ರದಲ್ಲಿ ಯಾರು ಬೇಕಾದರೂ ನಿಲ್ಬೋದು, ಆದರೂ ಒಂದಂತರೂ ಈ ದೇಶದಲ್ಲಿ ಒಂದು ಕಾನೂನು ತರಬೇಕು. ತಿದ್ದುಪಡಿ ಏನಂದರೆ ಕಾನೂನಿನಲ್ಲಿ ಅದೇನೆಂದರೆ ಒಮ್ಮೆ MLA ನಾ ಈಗಿದ್ದೀನಿ, ಬಿಜಾಪುರ MLA ಇದ್ದೀನಿ, ನಾಳೆ ಯಾವುದೋ ಒಂದು ಕರ್ನಾಟಕ ವಿಧಾನಸಭೆ ಯಾವುದೋ ಒಂದು ಉಪಚುನಾವಣೆ ನಡೀತಾ ಅಲ್ಲಿ ಹೋಗಿ ನಿಂದಿರ್ತೀನಿ ಅನ್ನೋಂಥದ್ದು ಇದು ಒಳ್ಳೆಯದಲ್ಲ. ಇದು ಕಾನೂನು ತಂದು ಒಂದು MLA ಅಥವಾ ಒಂದು MP ಅಲ್ಲಿ ಹಾಲಿ ಇದ್ದಾಗ ಮತ್ತೊಂದು ವಿಧಾನಸಭೆ ಅಥವಾ ಲೋಕಸಭೆಗೆ ಸ್ಪರ್ಧೆ ಮಾಡುವಂಥ ಅವಕಾಶವನ್ನು ಚುನಾವಣಾ ಆಯೋಗ ತಿದ್ದುಪಡಿ ಮಾಡಿ ಕೊಡಬಾರ್ದು. ಯಾಕಂದ್ರೆ ಈಗ ನಾನು ಬಿಜಾಪುರ MLA ಇದ್ದೀನಿ, ನಾಳೆ ಮತ್ತೆ ಮೊನ್ನೆ ಹಂಗೆ ಆಯಿತು, ಬೆಳಗಾವಿಗೆ ನಿಲ್ಲಂದರು, ಬಾಗಲಕೋಟೆಗೆ ನಿಲ್ಲಂದರು, ಅವಾಗ ಮತ್ತು ಬಿಜಾಪುರ ಖಾಲಿ ಆಗ್ತಿತ್ತು. ಕಂಟಿನ್ಯೂ ಚುನಾವಣೆ ಆಗಬಾರ್ದು ರಾಜ್ಯದಲ್ಲಿ, ಇಲ್ಲಕಂದ್ರೆ ಏನಾಗ್ತದೆ, ಒಂದು ಚುನಾವಣೆ ಅಂದರೆ ಕನಿಷ್ಠ 2 ತಿಂಗಳು ಚುನಾವಣೆ ನೀತಿ ಸಂಹಿತೆ ಬರೋದ್ರಿಂದ ನಮ್ಮ ಯಾವ ಅಭಿವೃದ್ಧಿ ಕೆಲಸ ಆಗೋದಿಲ್ಲ. ಅದಕ್ಕೆ ನಾವು ಚುನಾವಣಾ ಆಯೋಗಕ್ಕೆ ವಿನಂತಿ ಮಾಡ್ಕೋದೇನಂದರೆ ಯಾರು ಸಿಟ್ಟಿಂಗ್ MLA ಸಿಟ್ಟಿಂಗ್ MP ಏನಾದಾರ ವಿಧಾನಸಭೆಗಾಗಲಿ ಲೋಕಸಭೆಗೆ ನಿಲ್ಲಕ್ಕೆ ಅವಕಾಶವನ್ನು ಕೊಡಬಾರ್ದು. ಈಗ ಯಡಿಯೂರಪ್ಪ ಅಂಡ್ ಫ್ಯಾಮಿಲಿ ಜೊತೆ ಎತ್ತಾಳ ಅವರು ಕಾಂಪ್ರಮೈಸ್ ಮಾಡೋಕ್ಕೆ ಭಾಳ ಪ್ರಯತ್ನಗಳು ನಡೀತಾ ಇದ್ದಾವೆ. ನಾನು ನೋಡ್ರಿ, ನಾನು ಒಬ್ಬ ಕಾಂಪಿಟೇಟರ್ ಇದ್ದೀನಿ, ಏನಂತೇಳಿ ಅವರು ನನ್ನ ಜೋಡ ಷರತ್ತು ಹಾಕ್ತಾರೆ.
ನಾನು ಹೇಳಿದ್ರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಡ್ತೀವಿ ಅಂತ. ನಾವು ವಿಜೇಂದ್ರ ಹೇಳಿದೆ, ನೀನೇ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗೂ ನಾನು ರಾಜ್ಯಾಧ್ಯಕ್ಷ ಆಗ್ತೇನೆ.